ದೇವನಹಳ್ಳಿ ತಾಲೂಕು ಬರುತ್ತೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬರುತ್ತೆ. ನಾವು ವರ್ಷಾಶನ ಬರ್ತೀವಿ, ವರ್ಷಾಶನ ಸುಮಾರು ಒಂದು 12 ವರ್ಷ ಮುಂಚೆ 15 ವರ್ಷ ಮೆರವಣಿಗೆ ಮಾಡಿದ್ವಿ. ಈ ವರ್ಷ ಟ್ರಾಫಿಕ್ ಅದು ಇದು ಮೆರವಣಿಗೆ ಬೇಡ ಅಂತ ಮಾಡುತ್ತೆ, ಜನಕ್ಕೂ ಸಮಸ್ಯೆ ಸಮಸ್ಯೆ ಕ್ಯಾನ್ಸಲ್. ಈಗ ಕೆಲವೊಬ್ರು ಎಲ್ಲ ಮೆರವಣಿಗೆ ಮಾಡ್ತಿದ್ದಾರೆ, ಯಾಕೆ ನೀವು ಕ್ಯಾನ್ಸಲ್? ಅದೇ ಟ್ರಾಫಿಕ್ ಇದೇ ಒಂದು ದೊಡ್ಡ ಸಮಸ್ಯೆ. ಇಲ್ಲಿ ಮೇನ್ ರೋಡ್ ಅಲ್ಲೇ ಗಾಡಿಗಳೆಲ್ಲ ಬಿಡ್ತಾರೆ, ಮಾಡಿದ್ರೆ ನಾವು ಮಾಡೋದಕ್ಕೂ ಬೇರೆ ಯಾರಿಗೂ ಪರ್ಮಿಷನ್ ಸಿಕ್ತಿಲ್ಲ. ಇಲ್ಲ, ಎಲ್ಲಾರ್ಗೂ ಪರ್ಮಿಷನ್ ಸಿಕ್ಕಿದೆ, ಬಟ್ ನಮ್ಗೆ ಹೋದ ವರ್ಷ ಎಲ್ಲ ಇಷ್ಟ ಜಾಸ್ತಿ. ಅಂದ್ರೆ ಇಲ್ಲಿ ಓಡಾಡೋರ್ಗೆ ಹಿಂಸೆ ಅಂತೇಳಿ ಇಷ್ಟೊತ್ತಾದ್ರೂ ನಾವು 1 ಅವರ್ 2 ಅವರ್ ಮುಂಚೆ ಮೆರವಣಿಗೆ ಬಿಟ್ಟು ನಮ್ಗೆ ಟ್ರಾಫಿಕ್ ಜಾಗ ಮೂವ್ ಆಗಲ್ಲ ಎಷ್ಟೊತ್ತಂತ. ಹೌದು, ಸಂಜೆ 6 ಗಂಟೆ 7 ಗಂಟೆ ಆಗ್ತದೆ. ನೀವು ಈಗ ಜಾತ್ರೆ ಬಂದು ಎಷ್ಟು ದಿನ ಆಯ್ತು? ನಾವು ಬಂದು ಬುಧವಾರ ಬೆಳಗ್ಗೆ, ಬುಧವಾರ ಸಾಯಂಕಾಲ, ಬುಧವಾರ ಈಗ ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದೀವಿ. ಎಲ್ಲ ಏನ್ರಲ್ಲಿ ತಗೊಂಬಂದ್ರಿ? ಇದೆಲ್ಲ ಕಂಟೈನರ್ ಅಲ್ಲಿ, 2 ಕಂಟೈನರ್ ಅಲ್ಲಿ. ಈಗ ಕಂಟೈನರ್ ಅಲ್ಲಿ ಕೊರ್ತಿ, ಏನು ಇದಾಗಲ್ಲ, ತೊಂದರೆ ಆಗಲ್ಲ, ಏನಾಗಲ್ಲ, ನಾವು ಫ್ರೀಯಾಗಿ ಕಟ್ತೀವಿ. ಫುಲ್ ಟೈಮ್ ಇದು ಆರಾಮಾಗಿ ನಿಂತ್ಕೊಂಡಂಗೆ ಕಟ್ಟಿ ಫ್ರೀಯಾಗಿ ಇರುತ್ತೆ. ಹೌದು, ಮೂರ್ ಜೊತೆ 2 ಜೊತೆ ಇದ್ರು ನಾವು ಕಂಟೈನರ್ ಅಲ್ಲಿ ಹಾಕೋದ. ಈಗ ಎಷ್ಟ್ ಜೊತೆ ಇದಾವೆ ಪೂರ್ತಿ ನಿಮ್ಮ ಹತ್ರ? ಟೋಟಲ್ 12 ಜೊತೆ ತಂದಿದ್ದು. 12 ಜೊತೆ ತಂದಿದ್ದು, 5 ಜೊತೆ ಕೊಟ್ಟಿದ್ದೀವಿ. ಈಗ ಬೆಲೆ ಎಲ್ಲ ನಿಮ್ಗೆ ಯಾವ ತರ ಇದೆ ಈ ಸಲ? ಬೆಲೆ ಎಲ್ಲ 1.5 ಇಂದ ಸ್ಟಾರ್ಟ್ ಆಗುತ್ತೆ. 1.5 ಇಂದ ಮಳಿಗೆ ಕರ ನೋಡೋದಲ್ಲ, ಅಲ್ಲಿಂದ ಸ್ಟಾರ್ಟ್ ಕಡೆಯಲ್ಲಿ ನೋಡ್ಬೋದು. ಸುಮಾರು 8 ಲಕ್ಷವರೆಗೂ, 1.5 ಇಂದ 8 ಲಕ್ಷದವರೆಗೂ ಇದೆ. ಎಷ್ಟು ಓರಿ ಬಂದಿದ್ದಾವೆ ನಿಮ್ಮ ಜೋಡಿ? ನಮ್ಮವು 12 ಜೊತೆ ಬಂದಿದೆ. 12 ಜೊತೆ 24 ಓರಿ. 24 ಓರಿ ಎಲ್ಲ ಓರಿಗಳೇನಾ? ಎಲ್ಲ ಎತ್ತೆ, ಎಲ್ಲ ಹಳ್ಳಿ ಕಾರ್, ಪ್ರಿಮರ್ ಹಳ್ಳಿ ಕಾರ್, ನಾಟಿ ದನ ಇಲ್ಲ, ಎಲ್ಲ ಜಾತಿ ಕುಲ, ಎಲ್ಲ ಜಾತಿ ಕುಲ ಇರುವಂತದ್ದು. ಹೆಸರು ಮಾಡೋ ಎತ್ತೆ. ನೀವು ಈ ಜಾತ್ರೆಗೆ ಮುಂಚೆ ಎಷ್ಟು ದಿನ ಆಗುತ್ತೆ ತರೋದಕ್ಕೆ ಓರಿಗಳೆಲ್ಲ? ನಾವೆಲ್ಲ ನಮ್ಮ ಮನೇಲಿ ಸುಮಾರು ಒಂದು 5 ಜೊತೆ 6 ಜೊತೆ 7 ಜೊತೆ ಇದ್ದೇ ಇರೋದು. ಮಾಮೂಲಿ ದಿನಗಳಲ್ಲಿ ಜಾತ್ರೆ ಟೈಮ್ ಒಂದು 5 ಜೊತೆ 6 ಜೊತೆ ಹಾಕ್ಕೊಂಡು ಜಾತ್ರೆಗೆ ಅಂತಾನೆ ವಿಶೇಷವಾಗಿ ತರ್ತೀರಾ? ಅವೇನ್ ಬೆಲೆ ಇರ್ತವೆ? ಎಲ್ಲ ಅದೇ ಹೇಳಿದ್ರೆ 2.5 ಲಕ್ಷ ಚೆನ್ನಾಗಿ ಸಿಕ್ತ, 4 ಲಕ್ಷ 5 ಲಕ್ಷ. ನೀವು ಜಾತಿ ಮೇಲೆ ತರ್ತೀರಾ? ಜಾತಿ ಮೇಲೆ ನೋಡ್ಬೋದು. ಚಪ್ಪರದಲ್ಲಿ ಯಾವ ವ್ಯಕ್ತಿ ಆಗಿರ್ಬೋದು, ಗಂತೋಲಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಎಲ್ಲ ಜಾತಿ ಎತ್ತೆ. ಯಾರೇ ನೋಡಿದ್ರು ಸರಿಯಪ್ಪ ಚೆನ್ನಾಗಿದಾವೆ, ಜಾತಿ ಕುಲ ಚೆನ್ನಾಗಿದೆ ಅಂತ ಹೇಳ್ಬೇಕು. ನಿಮ್ದ್ರಲ್ಲಿ ಎಲ್ಲ ನಾವೇನು ಜಾತ್ರೆ ಪೂರ್ತಿ ಎಂತ ಓರಿ ನೋಡ್ತೀವಿ ಅದೆಲ್ಲ ನಿಮ್ಮ ಚಪ್ಪರದಲ್ಲೇ ನೋಡ್ತಿದೀವಿ. ಈಗ ಇದಕ್ಕೆಲ್ಲ ಮೇಂಟೆನೆನ್ಸ್ ಹೆಂಗೆ, ಕಷ್ಟ ಆಗಲ್ವಾ ನಿಮ್ಗೆ? ಕಷ್ಟ ಆಗುತ್ತೆ, ಕಷ್ಟ ಅನ್ನೋದಕ್ಕಿಂತ ನಾವು ಒಂದು ಸೇವೆ ಅಂತ ಮಾಡ್ತಾ ಇದ್ದೀವಿ. ದೇವ್ರ ಸೇವೆ ಅಂತ ಮಾಡ್ತಾ ಇದೀವಿ, ದೇವ್ರೆಲ್ಲ ಕೊಡ್ತಾನೆ. ಈ ಸೇವೆ ಮಾಡಿದ್ರೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಭಾವದಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಗೆ ಈ ಸಲ ಎಲ್ಲಿವರೆಗೂ ಬರ್ತಿದೆ ಇದು ವ್ಯಾಪಾರಗಳು? ವ್ಯಾಪಾರ ಡಲ್ ಈ ಸಲ ಹೋದ ವರ್ಷಕ್ಕಿಂತ ವ್ಯಾಪಾರ ಇಲ್ಲ, ಯಾಕಂದ್ರೆ ಜನ ಬೇಜಾಸ್ತಿ ಹೇಳಿದಾರೆ. ಎಲ್ಲೂ ಎತ್ತು ಎಲ್ಲೂ ಸೇಲ್. ಎಲ್ಲೆಲ್ಲಿಂದ ಬಂದಿದ ಓರಿಗಳೀಗ? ಮೈಸೂರು, ಮಂಡ್ಯ ಈ ಸೈಡ್ ಇಂದ ಎಲ್ಲ ಬಂದಿರೋ ಲೋಕಲ್ ಅಲ್ಲಿರೋ. ಅವ್ರಿಗೆ ತೀರ ದೂರ ಆಗಲ್ವಾ? ದೂರ ಆಗಿದೆ. ಅವರು ಪಾಪ ಏನ್ ಮಾಡ್ತಿರೋ, ಹೋದ ವರ್ಷ ಕೊರೋನಾ ಅದು ಇದು ಅಂತ ಒಂದ್ ಎರಡು ಜಾತ್ರೆ ನಿಲ್ಸ್ಬಿಟ್ರು, ಸಿಹಳ್ಳಿ ಜಾತ್ರೆ ನಡೆಸಿಲ್ಲ. ಹಂಗಿರೋರು ಏನ್ ಮಾಡ್ತಾರೆ, ದನ ಮನೆ ಹತ್ರ ಇರ್ತವೆ, ಮಾರಬೇಕು ಅಂತ ಇರ್ತಾರೆ. ಪಾಪ ಸಣ್ಣ ಪಣ್ಣ ರೈತರು ಏನೋ ನಮ್ಮಂತವ್ರ ಆದ್ರೆ ನಾವು ಸುಧಾರಿಸ್ಕೊಂಡ್ವಿ. ಹೌದು, ನಮ್ಗೇನು ಇದೇ ಬೇಕು, ಇದು ಕೊಟ್ಟರು ಬೇರೆ ಸದ್ಯ ತಪ್ಪಿದೆ. ಅದರಿಂದ ಪಾಪ ಅವರು ಬಂದು ಸೇಲ್ ಮಾಡ್ಕೊಂಡು ಹೋಗೋಣ, ಇಲ್ಲ ಸೇಲ್ ಮಾಡಿ ಬೇರೆ ತಗೋಣ ಅನ್ನೋ ಇಂಟೆನ್ಷನ್ ಇರ್ತವೆ. ನಿಮ್ಮ ಊರಿಗೆಲ್ಲ ಹೆಚ್ಚಾಗಿ ಯಾವ ಕಡೆ ಅವ್ರು ತೆಗಿತಾರೆ? ನಮ್ಮ ಊರಿಗೆಲ್ಲ ಹೆಚ್ಚಾಗಿ ಆಂಧ್ರ ಕಡೆಗೂ ಕೊಡ್ತೀವಿ, ಮಂಡ್ಯ ಕಡೆ ಕೊಡ್ತೀವಿ, ಮೈಸೂರವ್ರಿಗೂ ಕೊಡ್ತೀವಿ, ನಮ್ಮ ಲೋಕಲ್ ಅವ್ರಿಗೂ ಕೊಡ್ತೀವಿ, ಎಲ್ಲ ತರದ ಎಲ್ಲ ಕಡೆಗೂ ಆಗುತ್ತೆ. ಈ ಸಲ ಇದು ಜಾತ್ರೆಯಲ್ಲೆಲ್ಲ ಹೆಚ್ಚಾಗಿ ವ್ಯಾಪಾರಸ್ಥರು ಎಲ್ಲಿಂದ ಬಂದಿದ್ದಾರೆ? ಹೆಚ್ಚಾಗಂದ್ರೆ ಯಾವೇರಿ ಕಡೆಯಿಂದ ಬರ್ತಾರೆ ಅವ್ರು? ನಾರ್ಮಲ್ ಆಗಿ ಪ್ರತಿ ವರ್ಷ ಬರ್ತಾರೆ, ಪ್ರತಿ ವರ್ಷ ಹಾವೇರಿ ಅವ್ರು ಬರ್ತಾರೆ, ಬಳ್ಳಾರಿ ಕಡೆ ಅವ್ರು ಬರ್ತಾರೆ, ಆಂಧ್ರ ಅವ್ರು ಬರ್ತಾರೆ, ಮೈಸೂರು, ಮಂಡ್ಯ, ದಾವಣಗೆರೆ ಎಲ್ಲಾ ಕಡೆ ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದ ಈ ಜಾತ್ರೆ ಬರ್ತಾರೆ. ಈ ಕಡೆ ರೇಸ್ ಓರಿಗಳೆಲ್ಲ ಸಿಗ್ತಾವ? ನಾವು ವರ್ಷ 2 ಓರಿ 3 ಓರಿ ಈ ವರ್ಷ ರೇಸ್ ಓರಿ ನಾವು ಅಲ್ಲಲ್ಲ ಒಂದು ಹೇಳಿದ್ರು ಅದು ನಮ್ಗೆ ಕೊಡಕ್ ಇಷ್ಟ ಇಲ್ಲ. ನೀವು ಇರ್ಲಿ ಮನೇಲಿ ಇರ್ಲಿ ಅದನ್ನ ಅದು ಪಕ್ಕದಲ್ಲಿ ಇರೋದು ಕೊಡಲ್ಲ ನಾವು.
ನೀವೆಲ್ಲ ಜಾಸ್ತಿ ಹೆಚ್ಚು ಅದರಿಂದ ಕೊಡಲ್ಲ ನೀವು ಈಗಲೂ ಮಾರಲ್ವಾ ಹೋರಿನ ಇನ್ನ ಎಲ್ಲಿವರೆಗೂ ಮಾರಲ್ಲ ಅದು ಹಣ ಇಲ್ಲ ಮಾಡ್ಕೊತೀವಿ ಅದರ ಜೋಡಿ ಹುಡುಕಿ ನೀವು ಈ ರೇಸ್ಗೆಲ್ಲ ರೆಡಿ ಮಾಡ್ತೀರಾ ನಾವು ರೇಸ್ ಎಲ್ಲ ಮಾಡಲ್ಲ Thank you.